ಪ್ರಾರಂಭದ ಅಕ್ಷರ ಒಂದೇ ಇರಬೇಕು ಮತ್ತು ಕೊನೆಯ ಅಕ್ಷರ ಒಂದೇ ಇರಬೇಕು. ಒಂದು ಶಬ್ದ ಹೇಳಬೇಕು, ಪ್ರಾರಂಭದ ಅಕ್ಷರ ಒಂದೇ ಇರುವಂತಹ ಶಬ್ದಗಳನ್ನು ಹೇಳಬೇಕು. ಆಮೇಲೆ ಒಂದು ಪದದಲ್ಲಿ ಕೊನೆಯ ಅಕ್ಷರ ಒಂದೇ ಇರುವಂತಹ ಶಬ್ದಗಳನ್ನು ಒಂದ್ ಕಡೆ ಹೇಳ್ತೀರಿ. ಎರಡು ಪದಗಳು ಆಗಿದೆ, ಪ್ರಾರಂಭದ ಅಕ್ಷರ ಒಂದೇ ಇರಬೇಕು. ಒಂದು ಪದದಲ್ಲಿ ಪ್ರಾರಂಭದ ಅಕ್ಷರ ಒಂದೇ ತರ ಇರ್ಬೇಕು. ಆ ಇತ್ತದ್ರ ಅನೇ ಇರ್ಬೇಕಲ್ಲ. ಆಮೇಲೆ ಈ ಕಡೆ ಕೊನೆಯ ಅಕ್ಷರ ಒಂದೇ ತರ ಇರ್ಬೇಕು. ಪ್ರಾರಂಭದ ಪದ ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಪದ ಒಂದೇ ಅಕ್ಷರದಿಂದ ಕೊನೆಯಾಗುವ ಪದ. ಒಂದೇ ಅಕ್ಷರದಿಂದ ಕೊನೆಯಾಗುವ ಪದ ಒಂದೇ ಅಕ್ಷರದಿಂದ ಕೊನೆಯಾಗುವ ಪದ. ಈಗ ನಾವು ಶಬ್ದ ಹೇಳ್ತೀವಿ, ಅದಕ್ಕಾಗಿ ಅದು ಮೂಲ ಎರಡು ಪಟ್ಟ ಅದಕ್ಕಾಗಿ 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 ಅನುಕೂಲ ಇವ ಎರಡು ಶಬ್ದಗಳನ್ನ ಕೊಟ್ಟಾರ. ಎರಡು ಪದಕ ಪ್ರಾರಂಭದ ಅಕ್ಷರ ಯಾವ ಯಾವ್ದ್ರಿಂದ ಯಾವ ಅಕ್ಷರದಿಂದ ಪ್ರಾರಂಭ ಆಗೈತಿ ಪದ? ಫಸ್ಟ್ನೇ ಪದನು ಅದಿಂದ ಸ್ಟಾರ್ಟ್ ಆಗೈತಿ, ಎರಡನೇದು ಅದಿಂದನ ಸ್ಟಾರ್ಟ್ ಆಗೈತಿ. ಈ ಮುಂದಿನ ನೀವು ಹೇಳ ಅದಿಂದ ಪ್ರಾರಂಭವಾಗುವಂತ ಅಕ್ಷರ ಒಂದೇ ಅಕ್ಷರದಿಂದ ಪ್ರಾರಂಭ ಆಗಬೇಕು. ಅದಾನಿ ಯಾವಾಗ ತೆಂಗಿನ
ತೆಂಗಿನ ಬರಬೇಕು ಎಂತ ಪದಗಳು ಬದ ಯಾಕಂದ್ರೆ ಲಾಸ್ಟ್ ಬರಕ್ ಒಂದೇ ಅಕ್ಷರದಿಂದ ಕೊನೆ ಯಾವ ಪದ ಬರೋ ಕೊನೆ ಅಕ್ಷರ ಒಂದೇ ಜನ ವೆರಿ ಗುಡ್ ಜನ ಇಷ್ಟು ಪದಗಳು ಇವ ಒಂದೇ ಅಕ್ಷರದಿಂದ ಕೊನೆಯಾಗುವಂತಹ ಪದಗಳು ಒಂದೇ ಅಕ್ಷರದಿಂದ ಪ್ರಾರಂಭವಾಗುವಂತಹ ಪದಗಳು ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಪದ ಅದಕ್ಕಾಗಿ ಅನುಕೂಲ ಜನ ಜನ ಕಂಪನ ಕಂಪನ ಚಂದನ.